ನೀವೇನ್ ಕೆಲಸ ಮಾಡೋದು? ಕರೆಂಟ್ ಹೋಗಿತ್ತಲ್ಲ ಸರ್, ಬಂದ ಮೇಲೆ ಕರೆದು ಒಂದು ಗುಮಾಸ್ತನ ಕೆಲಸ ಕೊಟ್ರು. ಆಮೇಲೆ ಆಮೇಲೆ ಎಂ ಎಲ್ ಎ ನನ್ನನ್ನ ರಾಜ್ಯದ ನಾಯಕರಿಗೊಬ್ರಿಗೆ ಪರಿಚಯ ಮಾಡಿಸಿದ್ರು. ಅವರು ನಿಮ್ ಕಿವಿಲಿ ಬಂದು ಸ್ಟ್ರಾಟಜಿ ಹೇಳಿದ್ರ? ಎಕ್ಸಾಕ್ಟ್ಲಿ. ಕರೆಂಟ್ ಹೋಯ್ತಾ? ಪರ್ಫೆಕ್ಟ್. ಕರೆಂಟ್ ಹೋದ್ಮೇಲೆ ನಿಮ್ಮ ಯಜಮಾನ್ರು ಬಂದ್ರ? ಇಲ್ಲ. ಬರ್ಲಿಲ್ವಾ? ಯಾಕೆ? ಅವರು ಗುಮಾಸ್ತನ್ ಕೆಲಸ ಸಿಕ್ಕಿತ್ತಲ್ಲ, ಅವ್ರು ಅಲ್ಲಿದ್ರು. ನಾನು ಅವ್ರ ಗುಮಾಸ್ತನ ಕೆಲ್ಸಕ್ಕೆ ಸೇರಿದ್ಮೇಲೆ ಎಲ್ಲೋದ್ರೂ ನಾನು ಒಬ್ಳೆ ಹೋಗೋದು. ನೀವು ಒಬ್ರು ಹೋಗ್ತೀರಾ? ಎಲ್ಲೂ ಕರ್ಕೊ ಹೋಗಲ್ಲ. ಅಂತೂ ಇಂತೂ ಎಂ ಎಲ್ ಎ ಸಪೋರ್ಟ್ ತಗೊಂಡು ನೀವು ರಾಜಕೀಯಕ್ಕೆ ಬಂದ್ರಿ, ನಿಮ್ಮ ಮುಂದಿನ ಗುರಿ ಏನಾಗಿತ್ತು? ನನ್ನ ಪಕ್ಷದಲ್ಲಿ ನಾನು ಕೇಂದ್ರ ಬಿಂದು ಆಗ್ಬೇಕು ಅಂದ್ರೆ ಕೇಂದ್ರದಲ್ಲಿರೋ ಕಾಂಟ್ಯಾಕ್ಟ್ ತಗೋಬೇಕು. ಸೊ ನಾನು ಸೆಂಟ್ರಲ್ ಲೀಡರ್ಸ್ ನ ಹಂಟ್ ಮಾಡೋದು ನನ್ನ ಮುಂದಿನ ಗುರಿ ಆಗಿತ್ತು. ನೀವು ಕಾಂಟ್ಯಾಕ್ಟ್ ಮಾಡಿದ್ರ? ಇನ್ನೇನೋ ಮಾಡ್ಬೇಕಿತ್ತು, ಅಷ್ಟರಲ್ಲಿ ನಮ್ಮ ಪಕ್ಷದಲ್ಲಿ ಬಂಡಾಯ. ಹೇಗೆ ಮೇಡಮ್, ಹೇಗೆ ಹೇಗೆ ಏನಾಯ್ತು? ಹೆಂಗೆ ಅಂದ್ರೆ ಸರ್, ನನ್ನ ಹೆಂಡತಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಹಠ ನೋಡಿ ಬೇರೆ ಪಕ್ಷದಲ್ಲಿರೋ ಒಬ್ಬನಿಗೆ ನನ್ನ ಹೆಂಡತಿ ಮೇಲೆ ಇಂಪ್ರೆಸ್ ಆಗೋಯ್ತು. ಹೆಂಗಾದ್ರೂ ಮಾಡಿ ಆ ಪಕ್ಷಕ್ಕೆ ಎಳ್ಕೋಬೇಕು ಅಂತ ಪ್ಲಾನ್ ಮಾಡ್ದ. ಈ ಎಳ್ನೀರು ಪಕ್ಷದವ್ರು ಬಿಟ್ರ? ಎಳ್ನೀರು ಪಕ್ಷ ಅವ್ರು ಬಿಡೋದಿಲ್ಲ ಸರ್, ಇವಳೇ ಎಳ್ನೀರು ಪಕ್ಷಕ್ಕೆ ಎಳ್ಳು ಎಳ್ಳು ನೀರು ಬಿಟ್ಬಿಟ್ಲು. ಮತ್ತೆ ನಿಮ್ಮ ಗುಮಾಸ್ತನ ಕೆಲಸ? ಗುಮಾಸ್ತನ ಕೆಲಸ ಹೋಗಕ್ಕೆ ಚಾನ್ಸೇ ಇಲ್ಲ ಸರ್. ಹೆಂಗೆ? ನನ್ನ ಹೆಂಡತಿ ಹತ್ರ ಎಂ ಎಲ್ ಎ ಕಿವಿಲಿ ಹೇಳಿರೋ ಸೀಕ್ರೆಟ್ ಕೊಡಿತ್ತಲ್ಲ ಸರ್, ನನ್ನ ಕೆಲ್ಸಕ್ಕೆ ಏನಾರ ತೊಂದರೆ ಆದ್ರೆ ಆ ಸೀಕ್ರೆಟ್ ಕೊಂಡ ರಿಲೀಸ್ ಮಾಡ್ತೀನಿ ಅಂತ ವಾರ್ನಿಂಗ್ ಕೊಟ್ಟವಳೆ. ರೀ ಸುಮ್ನಿರ್ರಿ, ನನ್ಗೆ ಪಕ್ಷಕ್ಕಿಂತ ದೇಶ ಮುಖ್ಯ, ಎಲ್ಲರೂ ದುಡಿಯೋ ದೇಶಕ್ಕೋಸ್ಕರ. ಸೊ ನಾನು ಹೋದೆ. ಆ ಪಕ್ಷದಲ್ಲಿ ನಿಮ್ಗೆ ಸ್ಥಾನಮಾನ ಕೊಟ್ರ? ಹ್ಮ್, ಕೊಟ್ರು. ಪರ್ಸನಲ್ ಆಗಿ ಕರೆದು ಒಂದ್ ಸ್ಥಾನ ಕೊಟ್ರು. ವಾಟ್, ಮತ್ತಿನ್ನೇನ್ರಿ? ಆ ಪಕ್ಷದಲ್ಲಿ ಎಲ್ರಿಗೂ ಹೆಂಡತಿ ಅಂದ್ರೆ ಇಷ್ಟ. ನನಗೂ ನನ್ನ ಹೆಂಡತಿ ಅಂದ್ರೆ ಇಷ್ಟ, ಅದು ಬೇರೆ ಪ್ರಶ್ನೆ. ರೀ ನಿಮ್ಗೆ ನಿಮ್ ಹೆಂಡತಿ ಅಂದ್ರೆ ಇಷ್ಟ, ಆದ್ರೆ ಅವ್ರಿಗೆ ಕಂಡೋರ್ ಹೆಂಡತಿ ಅಂದ್ರೆ ಇಷ್ಟ. ಕಂಡೋರ್ ಹೆಂಡತಿ ಇಷ್ಟನ? ನಿಮ್ ತಲ್ ಟಾರ್ಚರ್ ಕೊಡ್ತಿದ್ರು. ಆಮೇಲೆ ಏನಾಯ್ತು? ನೋಡಿ, ಆ ಪಕ್ಷದವ್ರಿಗೆ ನನ್ ಬಿಡೋಕೆ ರೆಡಿ ಇರ್ಲಿಲ್ಲ, ಇನ್ ಈ ಪಕ್ಷದವರು ನನ್ ಬಿಟ್ಟಿರಕ್ ಆಗ್ತಿರಲ್ಲ. ಸೊ ನನ್ ಇದೇ ವೀಕ್ನೆಸ್ ನ ಐಜಾಕ್ ಮಾಡ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ಕೊಂಡೆ. ಈ 15 ಕೋಟಿ ಅದೇನಾ? ನೋಡಿದ್ರಲ್ಲ ವಿಶ್ವಕರೇ, ಒಂದು ಹೆಣ್ಣು ಮನಸ್ಸು ಮಾಡಿದ್ರೆ ಒಂದು ಪಕ್ಷನ ಯಾವ ಮಟ್ಟಕ್ಕೆ ತರಬಹುದು ಅನ್ನೋದಕ್ಕೆ ಇವರೇ ಒಂದು ಉದಾಹರಣೆ. ಮೇಡಮ್, ಆ 15 ಕೋಟಿನ ಜನರಿಗೋಸ್ಕರ ಸೇವೆಗೋಸ್ಕರ ಅರ್ಪಿಸ್ತೀರಾ? ನೋ ವೇ, ಚಾನ್ಸೇ ಇಲ್ಲ. ಅಲ್ಲ, ನಾನ್ ಕಷ್ಟಪಟ್ಟು ಶ್ರಮ ಪಟ್ಟು ಬೆವರು ಸುರಿಸಿರೋ ದುಡ್ಡನ್ನ ಅದ್ ಹೇಗ್ರಿ ಜನರಿಗೆ ಕೊಡಕ್ಕಾಗತ್ತೆ? ಹ, 15 ಕೋಟಿನ 30 ಕೋಟಿ ಮಾಡ್ತೀನಿ, 30ನ 60 ಮಾಡ್ತೀನಿ, 60ನ 100 ಮಾಡ್ತೀನಿ, 500 ಮಾಡ್ತೀನಿ. ಆಮೇಲೆ ಎಲೆಕ್ಷನ್ ನಿಂತು ಹೇಳಿ ಮೇಡಮ್, ಮಂತ್ರಿ ಮಂತ್ರಿ ಅಂತ ಹೇಳಿ ಮಿನಿಸ್ಟರ್ ಆಗ್ತೀನಿ. ಮೇಡಮ್, ನಂಗೊಂದು ಸಂಶಯ ಏನಂದ್ರೆ, ಆಂಕರ್ ಅಲ್ಲಿ ನೀವು ಕೂರ್ತಿದ್ರಿ, ಈ ಸ್ಕ್ರಿಪ್ಟ್ ನಿಮ್ಮ ಹತ್ರ ಇರ್ತಾ ಇತ್ತು, ಅವಾಗ ತುಂಬಾ ಫ್ಲೂಯೆಂಟ್ ಆಗಿ ಆಕ್ಟಿಂಗ್ ಮಾಡ್ತಾ ಇದ್ರಿ, ಇವತ್ತು ಇಷ್ಟು ಸಗಣಿ ಹಾಕಿದಿರಲ್ಲ, ಇದ್ರ ಬಗ್ಗೆ ಏನನ್ಸುತ್ತೆ? ಅಲೋ, ಓವರ್ ಆಗಿ ಮಾತಾಡ್ಬೇಡಿ, ನಾನು ಒನ್ ಟೇಕ್ ಅಲ್ಲಿ ಎಲ್ಲ ಡೈಲಾಗ್ ಹೇಳಿದ್ದೀನಿ. ಹೌದು, ಒಂದೇ ಟೇಕ್ ಅಲ್ಲಿ ಇವರು ಎಷ್ಟು ಡೈಲಾಗ್ ನ ಹೇಳಿದ್ದಾರೆ ಅಂತ, ಈ ಕಾರ್ಯಕ್ರಮದ ಹಿನ್ನೆಲೆ ಏನೇನಿದೆ, ಏನೇನ್ ನಡೆದಿದೆ ಅಂತ ಒಂದು ಸಣ್ಣ ವಿಟಿ ಮೇಡಮ್ ಅವ್ರದ್ದು ನೋಡ್ಕೊಂಡ್ ಬನ್ನಿ. ದಯವಿಟ್ಟು ಇದು ನೋಡ್ಲೇಬೇಕು ನೀವು, ನೀವು ಪ್ಲೀಸ್ ಎಡಿಟರ್ ಹಾಕ್ಲೇಬೇಕು ಪ್ಲೀಸ್. ನಿನ್ ಕೆಲಸ ಏನು? ಆಂಕರಿಂಗು, ಅದು ಮಾತ್ರ ಮಾಡು. ಏ, ಐ ಆಮ್ ಎ ಮಿಲೇನಿಯರ್ ಲೇಡಿ. ನಮ್ಮ ಹೆಣ್ಮಕ್ಳಿಗೆ ಒಂದೇ ಒಂದ್ ಪದ ಅಂದ್ರೆ ಆಗಲ್ಲ. ಅದು ಸಾರಿ, ಅದೇನಂಗ ಸಾರಿ, ಅದೇನಂಗ ಗೊತ್ತು ಸರ್. ರೆಡಿ ಸರ್, ರೆಡಿ ರೆಡಿ. ಖುಷಿಯಾದಾಗ ಏನಂತಾರೆ ಏನಂತಾರೆ ಏನಂತಾರೆ? ದೇವರು ಎಂತೆಂತವನು ಸೃಷ್ಟಿ ಮಾಡ್ದ ಅಂತಾರೆ. ನಾನು ಬಿ ಎ ಮಾಡಿ ಟೀಚರ್ ಆಗೋಣ ಅಂತ ಅನ್ಕೊಂಡೆ. ಅಲ್ಲಿ ಯಾರೋ ಒಬ್ರು ಕೆಮಿಸ್ಟ್ರಿ ಅಲ್ಜಿಬ್ರಾ ಹೇಳ್ಕೊಟ್ಟು ಪಾಠ ತರಿದ್ರು ನಮಗೊಂದೆ ನಮಗೊಂದೆ ಎಲ್ರು ದುಡಿಯೋದು ದೇಶಕ್ಕೋಸ್ಕರ. ದೇಶ ಈ ಕಡೆ 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 ಈ ಕಡೆ. ಥ್ಯಾಂಕ್ ಯು ಥ್ಯಾಂಕ್ ಯು, ಇಷ್ಟು ಟಾರ್ಚರ್ ಕೊಟ್ಟಿರೋದಕ್ಕೆಲ್ಲ. ಹಾಸ್ಟೆಲ್ ಆದ್ರೂ ಪಾಪ ನೋಡಿದ್ರಲ್ಲ ಈ ಮಹಾನ್ ನಟಿಯ ಒಂದು ನಟನೆಯನ್ನ. ಅಲೋ, ಸ್ಕಿಟ್ಗೆ ಬನ್ನಿ ವೀಕ್ಷಕರೇ. ಇವಾಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅದನ್ನ ಸ್ಕ್ರೀನ್ ಮೇಲೆ ತೋರಿಸ್ತೀವಿ, ಬನ್ನಿ ನೋಡ್ಕೊಂಬರೋಣ. ಇದೀಗ ಬಂದ ಸುದ್ದಿ, ಎಲೆಕ್ಷನ್ ನಲ್ಲಿ ಜನರಿಗೆ ಹಂಚಲು ದುಡ್ಡನ್ನ ಎಲ್ಲರೂ ಮುಂಗಡವಾಗಿ ಜೋಡಿಸಿ ಇಟ್ಕೊಳ್ತಾರೆ ಎನ್ನುವ ಮಾತಿಗೆ ಸಾಕ್ಷಿಯಾಗಿ ಇಲ್ಲೊಬ್ಬ ಸಚಿವ ತನ್ನ ಗುಮಾಸ್ತ ಉಗ್ರ ಪ್ರತಾಪ ಸಿಂಹನ ಮನೆಯಲ್ಲಿ 15 ಕೋಟಿ ರೂಪಾಯಿಗಳನ್ನ ಇಟ್ಟಿರುವ ವಿಷಯವನ್ನ ಇದೀಗ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಈಗಾಗಲೇ ತನಿಖೆಯನ್ನ ಚುರುಕುಗೊಳಿಸಿರುವ ಪೊಲೀಸರು ಉಗ್ರ ಪ್ರತಾಪ ಸಿಂಹ ಹಾಗೂ ಆತನ ಧರ್ಮಪತ್ನಿ ಅವಂತಿಕಾರ ಹುಡುಕಾಟದಲ್ಲಿದ್ದಾರೆ.
ಇದೇನು ಮೇಡಮ್, ನೀವು ಇಷ್ಟೊತ್ತವರೆಗೂ ಹೇಳಿದ್ಕೋ ಈ ಬ್ರೇಕಿಂಗ್ ನ್ಯೂಸ್ ಬಂದಿದ್ಕೋ ಸಂಬಂಧನೇ ಇಲ್ಲ. ಹಂಗ ನೀವು ಇಷ್ಟೊತ್ತವರೆಗೆ ಕೊಟ್ಟಿದ್ದು ಬಿಲ್ಡಪ್ಪ ಏನ್ರಿ ಬಿಲ್ಡಪ್ಪು? ಅವ್ರು ನಮ್ಗೆ 15 ಕೋಟಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಏನ್ರಿ ಪ್ರೂಫ್ ಇದೆ? ಹಾಂ ಪ್ರೂಫಾ ಮೇಡಮ್? ಪಾಪ ಪೊಲಿಟಿಕ್ಸ್ ನಿಂತ್ಕೊತಿರೋರು ಎಲೆಕ್ಷನ್ಗೆ ಏನೋ ಒಂದಿಷ್ಟು ಕೂಡಿಟ್ಬಿಟ್ಟು ದುಡ್ಡ ಜನಗಳಿಗೋಸಿ ಹಂಚ್ಬಿಟ್ಟು ಹೆಂಗೋ ಏನೋ ಪಾಪ ಕಷ್ಟಪಟ್ಟು ನ್ಯಾಮಿನೇಷನ್ ಗಿಮಿನೇಷನ್ ಎಲ್ಲ ಮಾಡ್ಕೊಂಡು ಸಾಯ್ತಾವ್ರಲ್ಲಿ. ನೀವು ನೋಡ್ರಿ ಅವ್ರಿಗೆ ಲ್ಯಾಮಿನೇಷನ್ ಮಾಡೋಕ್ಕೂ ದುಡ್ಡು ಇಲ್ದಂಗೆ ಮಾಡ್ತಾ ಇದ್ದೀರಲ್ಲ. ಹಂಗೆ ಆಗ್ಬೇಕು ಅವ್ರಿಗೆ, ಯಾಕ್ರಿ ಜನರಿಗೆ ದುಡ್ಡು ಹಂಚ್ಬೇಕು? ಹಾ ಅಲ್ಲ, ನೀವು ದೊಡ್ಡವರಾದ್ಮೇಲೆ ನನ್ನ ಚೆನ್ನಾಗಿ ನೋಡ್ಕೊ ಅಂತ ನಿಮ್ಮ ಅಮ್ಮ ಏನಾದ್ರು ಅವಾಗ ಅವಾಗ ದುಡ್ಡು ಕೊಡ್ತಿರ್ತಾರೇನ್ರಿ? ಇಲ್ಲ ಅಲ್ವಾ, ಕೊಡಲ್ಲ. ಯಾಕೆ ಕೊಡಲ್ಲ ಹೇಳಿ? ಅವ್ರು ನಿಮ್ಗೋಸ್ಕರ ತಮ್ಮ ಜೀವನ ಎಲ್ಲ ಮುಡಿಪಾಗಿಟ್ಟಿರ್ತಾರೆ, ತ್ಯಾಗ ಮಾಡಿರ್ತಾರೆ. ಅದೇ ರೀತಿ ರಾಜಕಾರಣಿಗಳು 5 ವರ್ಷ ಅಧಿಕಾರಕ್ಕೆ ಬಂದಾಗ ಕ್ಷೇತ್ರಕ್ಕೋಸ್ಕರ ತ್ಯಾಗ ಮಾಡಿದಿದ್ರೆ ಈಗ ಮನ್ ಮನೆಗೆ ಹೋಗಿ ಹೋಟ್ ಹಾಕಿ ಅನ್ನೋ ಪರಿಸ್ಥಿತಿ ಬರ್ತಿರ್ಲಿಲ್ಲ, ಭಿಕ್ಷೆ ಬೇಡ ಪರಿಸ್ಥಿತಿ ಬರ್ತಿರ್ಲಿಲ್ಲ, ತಿನ್ನೋಕ್ ಬಿರಿಯಾನಿ ಕುಡಿಯೋಕ್ ಲೋಕಲ್ ಎಣ್ಣೆ ಹಂಚೋಕೂ ಆಗ್ತಿರ್ಲಿಲ್ಲ. ಹ್ಞೂ ಸರ್, ಅವಾಗೆಲ್ಲ ರಾಜಕಾರಣಿಗಳು ಎಲೆಕ್ಷನ್ಗೆ ನಿಂತರೆ ಇವ್ರು ನಮ್ಮ ಊರು ಸೇವೆ ಮಾಡ್ತಾರೆ ಅಂತ ಮನೆ ಮನೆಯಿಂದ ಜನರೇ ಒಂದು ಸ್ವಲ್ಪ ದುಡ್ಡು ಸೇರಿಸಿ ಕೊಟ್ಬಿಡ್ತಿದ್ರು. ಇವಾಗ ಹಂಗಿದ್ಯಾ? ಜನರದೇ ದುಡ್ಡು, ಜನರದೇ ಅಧಿಕಾರ, ಅವರು ಎ ಸಿ ರೂಮಲ್ಲಿ ಆರಾಮಾಗವ್ರೆ, ನಾವು ಹಂಗೆ ಓ ಸಿ ಹೊಡ್ಕೊಂಡಿದ್ದೀವಿ. ಕರೆಕ್ಟ್ ಸರ್ ನೀವು ಹೇಳಿದ್ದು, ನಾವು ಕೂಡ ಅದನ್ನೇ ಹೇಳೋದು. ಭಿಕ್ಷಕರೇ, ಹಣ ಮತ್ತು ಹೆಂಡವನ್ನು ಹಂಚೋ ಅಭ್ಯರ್ಥಿಗೆ ದಯವಿಟ್ಟು ವೋಟ್ ಮಾಡಬೇಡಿ. ಆಯ್ಕೊಂಡು ತಿನ್ನೋರ್ನ ದುಡ್ಕೊಂಡು ತಿನ್ನೋರಾಗಿ ಯಾರು ಮಾಡ್ತಾರೆ ಅಂಥ ಅಭ್ಯರ್ಥಿಗೆ ಮಾತ್ರ ನೀವು ವೋಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.